ನನ್ನ ಮತಕ್ಷೇತ್ರದ ಜನತೆ ಎಲ್ಲ ಜಾತಿಯ ಜನಾಂಗದವರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಮಾತು ನೋಡಿ, ನಾನು 2013 ರಿಂದ 2018 ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೆ, ಇವತ್ತು ಅಭಿವೃದ್ಧಿ ಮಾಡಿದ್ದೆ, ಅದನ್ನು ಜನರು ಇವತ್ತು ಬದಲಾವಣೆಯನ್ನು ಬಯಸಿದರು. ಯಾಕಂದರೆ ಕಳೆದ 4 ವರ್ಷದಲ್ಲಿ ಈ ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಕ್ಷ ಇವತ್ತು ತಾಲೂಕಿನಲ್ಲಿ ದೊಡ್ಡನಗೌಡರ ಆಡಳಿತ ಬೇಸತ್ತು, ಇವತ್ತು ಏನು ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯ, ಸಾಮಾನ್ಯ ಜನರ ಮೇಲೆ ಗುಂಡಾಗಿರಿ, ಈ ಗುಂಡಾಗಿರಿ ವಿರುದ್ಧ ಇವತ್ತು ನನ್ನನ್ನು ಗೆಲುವು ಕೊಟ್ಟಿದ್ದಾರೆ. ಅವರಿಗೆ ನಾನು ತಮ್ಮ ಮೂಲಕ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ನನ್ನ ಕುಟುಂಬದ ಪರವಾಗಿ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ರಾಜ್ಯದಲ್ಲಿ ಈಗಾಗಲೇ ಏನು ನಮ್ಮ ಸಮೀಕ್ಷೆ ಇದೆ ಅದರ ಪರವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಖಂಡಿತವಾಗಿ ನಮ್ಮ ಸರ್ಕಾರ ಸ್ಪಷ್ಟ ಬಹುಮತದಿಂದ ಆಗತ್ತೆ ಅನ್ನೋ ಒಂದು ವಿಚಾರ ಇಟ್ಟಿದ್ವಿ, ಅದು ಹಾಗೇ ಆಗತ್ತೆ, ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಇವತ್ತು ನಾನು ಹೇಳಕ್ ಇಚ್ಛಪಡ್ತೇನೆ. ಇಲ್ಲ, ಅದು ನೋಡ್ಬೇಕು. ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಅವರೆಲ್ಲ ಆಶೀರ್ವಾದ ಮಾಡಿದರೆ, ಅವಕಾಶ ಕೊಟ್ಟರೆ ಖಂಡಿತವಾಗಿ ಸೇವೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ನನ್ನ ಮತಕ್ಷೇತ್ರದ ಜನತೆ ಎಲ್ಲ ಜಾತಿಯ ಜನಾಂಗದವರು ಇವತ್ತು ಉತ್ತರ ಕೊಟ್ಟಿದ್ದಾರೆ ಅನ್ನೋ ಮಾತು ನೋಡಿ, ನಾನು 2013 ರಿಂದ 2018 ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೆ, ಇವತ್ತು ಅಭಿವೃದ್ಧಿ ಮಾಡಿದ್ದೆ, ಅದನ್ನು ಜನರು ಇವತ್ತು ಬದಲಾವಣೆಯನ್ನು ಬಯಸಿದರು. ಯಾಕಂದರೆ ಕಳೆದ 4 ವರ್ಷದಲ್ಲಿ ಈ ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಕ್ಷ ಇವತ್ತು ತಾಲೂಕಿನಲ್ಲಿ ದೊಡ್ಡನಗೌಡರ ಆಡಳಿತ ಬೇಸತ್ತು, ಇವತ್ತು ಏನು ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯ, ಸಾಮಾನ್ಯ ಜನರ ಮೇಲೆ ಗುಂಡಾಗಿರಿ, ಈ ಗುಂಡಾಗಿರಿ ವಿರುದ್ಧ ಇವತ್ತು ನನ್ನನ್ನು ಗೆಲುವು ಕೊಟ್ಟಿದ್ದಾರೆ. ಅವರಿಗೆ ನಾನು ತಮ್ಮ ಮೂಲಕ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ನನ್ನ ಕುಟುಂಬದ ಪರವಾಗಿ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ರಾಜ್ಯದಲ್ಲಿ ಈಗಾಗಲೇ ಏನು ತಮ್ಮ ಸಮೀಕ್ಷೆ ಇದೆ ಅದರ ಪರವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಖಂಡಿತವಾಗಿ ನಮ್ಮ ಸರ್ಕಾರ ಸ್ಪಷ್ಟ ಬಹುಮತದಿಂದ ಆಗತ್ತೆ ಅನ್ನೋ ಒಂದು ವಿಚಾರ ಇಟ್ಟಿದ್ವಿ, ಅದು ಹಾಗೇ ಆಗತ್ತೆ, ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇಲ್ಲ, ಅದು ನೋಡ್ಬೇಕು. ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಅವರೆಲ್ಲ ಆಶೀರ್ವಾದ ಮಾಡಿದರೆ, ಅವಕಾಶ ಕೊಟ್ಟರೆ ಖಂಡಿತವಾಗಿ ಸೇವೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.